ಹರಿಯಾಣದ ಪಂಚಕುಲದಲ್ಲಿ ಬಸ್ ಪಲ್ಟಿ, 40 ಮಕ್ಕಳು ಗಂಭೀರ ಗಾಯ, 40 ಶಾಲಾ ಮಕ್ಕಳು ಮತ್ತು ಇತರ ಪ್ರಯಾಣಿಕರ ಚಂಡೀಗಢ ಆಸ್ಪತ್ರೆಗೆ ದಾಖಲು. ಹರಿಯಾಣದ ಪಂಚಕುಲದಲ್ಲಿ ಬಸ್ ಒಂದು ಪಲ್ಟಿಯಾಗಿದ್ದು ಒಟ್ಟು 40 ಜನ ಶಾಲಾ ಮಕ್ಕಳಿಗೆ ಗಂಭೀರವಾದ ಗಾಯಗಳಾಗಿವೆ. ಇನ್ನು ಗಾಯಾಳುಗಳನ್ನ ಚಂಡೀಗಢದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಇನ್ನು ಆಸ್ಪತ್ರೆಗೆ ದಾಖಲಾಗಿರುವ ಮಕ್ಕಳಿಗೆ ಚಿಕಿತ್ಸೆ ಸಹ ನೀಡಲಾಗ್ತಾ ಇದ್ದು ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ತಿಳಿದು ಬಂದಿದೆ. ಬಸ್ ಪಲ್ಟಿಯಾಗಿರುವ ಪರಿಣಾಮ ಮಕ್ಕಳಿಗೆ ಗಂಭೀರವಾದ ಗಾಯಗಳಾಗಿದ್ದಾವೆ. ಇನ್ನು ಪಿಂಜೋರ್ ಬಳಿ ನಡೆದಂತಹ ಅಪಘಾತ, ಬಸ್ನಲ್ಲಿ 40 ಶಾಲಾ ಮಕ್ಕಳು ಮತ್ತು ಇತರ ಪ್ರಯಾಣಿಕರು ಇದ್ರು ಅನ್ನೋದು ಗೊತ್ತಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಲ್ಲರೂ ಕೂಡ. ಎಲ್ಲರನ್ನ ಕೂಡ ಚಂಡೀಗಢ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತ ಹೇಗೆ ಸಂಭವಿಸಿತು ಎಂಬ ಬಗ್ಗೆ ತನಿಖೆ ನಡೆಸ್ತಾ ಇದೆ ಪೊಲೀಸ್ ತಂಡ. ಈವರೆಗಿನ ತನಿಖೆಯಿಂದ ಬಸ್ನಲ್ಲಿ ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಇನ್ನು ವಾಸ್ತವವಾಗಿ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳ ಮಕ್ಕಳು ಬಸ್ನಲ್ಲಿ ಪ್ರಯಾಣಿಸ್ತಾರೆ. ಈ ಕಾರಣಕ್ಕೆ ಬಸ್ನಲ್ಲಿ ಹೆಚ್ಚು ಪ್ರಯಾಣಿಕರಿದ್ರು ಅಂತ ಗೊತ್ತಾಗಿದೆ. ಚಾಲಕನಿಗೆ ಬಸ್ ನಿಯಂತ್ರಿಸಲು ಕಷ್ಟವಾಗಿತ್ತು, ಬಸ್ ನಿಯಂತ್ರಿಸಲು ಸಾಧ್ಯವಾಗದೆ ಬಸ್ ಪಲ್ಟಿಯಾಗಿದೆ ಎನ್ನಲಾಗಿದೆ. ಪಿಂಜೋರ್ ಪಂಚಕುಲದ ಗುಡ್ಡಗಾಡು ಪ್ರದೇಶದಲ್ಲಿ ಈಗಿನ ರಸ್ತೆಗಳು ಅಂಕು ಡೊಂಕಾಗಿವೆ. ಇನ್ನು ರಸ್ತೆಯ ದುಸ್ಥಿತಿಯು ಅಪಘಾತಕ್ಕೆ ಕಾರಣವಾಗಿದೆ ಅನ್ನೋದು ಅಲ್ಲಿನ ಸ್ಥಳೀಯರ ಆರೋಪವಾಗಿದೆ. ಪಿಂಜೋರ್ನ ನೌಲತಾ ಗ್ರಾಮದ ಬಳಿ ಬಸ್ ಅಪಘಾತಕ್ಕೀಡಾಗಿದೆ. ಇನ್ನು ಬಸ್ಸು ಸಿಕ್ಕಾಪಟ್ಟೆ ತುಂಬಿತ್ತು ಮತ್ತು ಸುಮಾರು 70 ಮಕ್ಕಳಿದ್ರು ಅಂತ ಪ್ರತ್ಯಕ್ಷ ದರ್ಶಿಯೊಬ್ಬರು ತಿಳಿಸಿದ್ದಾರೆ. ಗಾಯಾಳುಗಳನ್ನ ನಗರದ ಪಿಂಜೋರ್ ಆಸ್ಪತ್ರೆ ಮತ್ತು ಸೆಕ್ಟರ್ ಸಿವಿಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ನೋಡಿದ್ರಲ್ವಾ, ಒಂದು ಬಸ್ನಲ್ಲಿ ಎಷ್ಟು ಜನರನ್ನ ತುಂಬಿಸಬೇಕಾಗಿತ್ತೋ ಅದಕ್ಕಿಂತ, ಅಂದ್ರೆ ಅಗತ್ಯಕ್ಕಿಂತ ಅವಶ್ಯಕತೆಗಿಂತ ಜಾಸ್ತಿ ಆ ಬಸ್ನಲ್ಲಿ ಜನರನ್ನ ತುಂಬಿಸಿದ್ದು. ಜೊತೆಗೆ ಆ ರಸ್ತೆಗಳ ದುಸ್ಥಿತಿ ಈ ಅಪಘಾತಕ್ಕೆ ಕಾರಣ ಅನ್ನೋದು ಸ್ಥಳೀಯರ ಆರೋಪವಾಗಿದೆ.